ನಾನು ಧರ್ಮ. ನಿಮಗೆ ಇಷ್ಟು ದಿನ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೆ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿರುವ ಪ್ರಸಿದ್ಧ ದೇಗುಲಗಳು, ಅವುಗಳ ಮಹತ್ವ, ಅಲ್ಲಿ ನಡೆಯುವ ವಿಶೇಷ ಪೂಜೆ ಪುನಸ್ಕಾರಗಳು, ದೇವಸ್ಥಾನದ ಇತಿಹಾಸ ಹಾಗೂ ಕೆಲವು ಕುತೂಹಲಕಾರಿ ವಿಷಯಗಳನ್ನ ನಿಮಗೆ ತಿಳಿಸಿಕೊಡ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾಲವಾರದ ನಂದಾದೀಪ ಶ್ರೀ ಗುರು ಕೋರಿಸಿದ್ದೇಶನ ಮಹಿಮೆಯ ಬಗ್ಗೆ ತಿಳಿಯೋಣ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲವಾರದಲ್ಲಿದೆ ಒಂದು ಐತಿಹಾಸಿಕ ಮಠ. ಶ್ರೀ ಕೋರಿಸಿದ್ದೇಶ್ವರರ ಪವಾಡಗಳೇನು, ಆ ಮಠದ ಹಿನ್ನೆಲೆ ಏನು ನೋಡೋಣ ಬನ್ನಿ. ಅದು ಬಿಸಿಲನಾಡಿನಲ್ಲಿರು ವಿಶಿಷ್ಟ ಮಠ. ಆ ಮಠದಲ್ಲಿ ನೆಲೆಸಿದ್ದಾನೆ ಶ್ರೀ ಗುರು ಕೋರಿಸಿದ್ದೇಶ್ವರ. ಆ ಕೋರಿಸಿದ್ದೇಶ್ವರನ ಸನ್ನಿಧಿಗೆ ಹರಿದು ಬರುತ್ತೆ ಸಹಸ್ರಾರು ಸಂಖ್ಯೆಯ ಭಕ್ತರ ದಂಡು. ಡಾಕ್ಟರ್ ರಾಜಾದಿಯಾಗಿ ಅನೇಕ ಗಣ್ಯಾತಿಗಣ್ಯರೇ ಈ ಮಠದ ಬಗ್ಗೆ ಹಾಡಿ ಹೋಗಲಿದ್ದು ವಿಶೇಷ. ಅಷ್ಟೊಂದು ಪವಾಡಗಳು ನಡೆದಿವೆ ಈ ಕೋರಿಸಿದ್ದೇಶ್ವರನ ಸನ್ನಿಧಿಯಲ್ಲಿ. ಇವತ್ತು ನಾವು ನಿಮಗೆ ಹೇಳಲು ಹೊರಟಿರೋದು ಒಂದು ದೈವಿ ಪುರುಷನ ಬಗ್ಗೆ, ಅರ್ಥಾತ್ ಮಹಾಮಹಿಮನ ಪವಿತ್ರ ಸ್ಥಾನವಾಗಿರೋ ಒಂದು ಸಂಸ್ಥಾನದ ಮಠದ ಬಗ್ಗೆ. ಈ ಮಠವಿರೋದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿ. ಹೌದು, ಆ ದಿವ್ಯ ಶಕ್ತಿಯುಳ್ಳ ಸನ್ನಿಧಿಯೇ ಜಗದ್ಗುರು ಶ್ರೀ ಕೋರಿಸಿದ್ದೇಶ್ವರನ ಮಠ. ಸಿದ್ಧತೋಟೇಂದ್ರ ಶಿವಾಚಾರ್ಯ ಪುನೀತ, ಸಿದ್ಧತೋಟೇಂದ್ರ ಶಿವಾಚಾರ್ಯ ಪುನೀತ, ಸಾಕ್ಷಾತ್ ಕೋರಿ ಸಿದ್ಧೇಶ್ವರನೀತ, ಸಾಕ್ಷಾತ್ ಕೋರಿ ಸಿದ್ಧೇಶ್ವರನೀತ. ನಾಲವಾರದ ರೈಲು ನಿಲ್ದಾಣದಿಂದ 3 ಕಿಲೋಮೀಟರ್ ಸಂಚರಿಸಿದ್ರೆ ಸಿಗುತ್ತೆ ನಾಲವಾರದ ನಂದಾದೀಪ ಶ್ರೀ ಗುರು ಕೋರಿಸಿದ್ದೇಶ್ವರನ ಮಠ. ಈ ಮಠವನ್ನ ದೂರದಿಂದ ನೋಡಲು ಯಾವುದೋ ಪೌರಾಣಿಕ ಚಿತ್ರಕ್ಕಾಗಿ ಹಾಕಿರೋ ಸಿನಿಮಾ ಸೆಟ್ ತರ ಕಾಣುತ್ತೆ. ಅಂದಿನ ಪುರಾತನ ಮಠವನ್ನ ಈಗಿನ ಕಾಲಕ್ಕೆ ತಕ್ಕಂತೆ ನೂತನ ಟಚ್ ಕೊಟ್ಟು ವಿಶಿಷ್ಟ ರೂಪ ಬರುವಂತೆ ಮಾಡಲಾಗಿದೆ. ಹೀಗಾಗಿ ಈ ಮಠಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಆ ಮಹಾದ್ವಾರದ ಒಳಗಡೆ ಗರ್ಭಗುಡಿಯಲ್ಲಿ ನೆಲೆಸಿರುವವನೇ ಶ್ರೀ ಕೋರಿಸಿದ್ದ. ಸದಾ ಹೂವಿನ ಅಲಂಕಾರದಿಂದ ಜಗಮಗ ಹೊಳೆಯು ಕೋರಿಸಿದ್ದನ ಸನ್ನಿಧಿಯಲ್ಲಿ ಸದಾಕಾಲ ಪೂಜೆ ಪುನಸ್ಕಾರ ಘಂಟೇನಾದ ಮೊಳಗುತ್ತಿರುತ್ತೆ. ಇನ್ನು ಶ್ರೀ ಕೋರಿಸಿದ್ದನ ಮಠಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ರೇಣುಕಾಚಾರ್ಯರ ರಂಭಾಪುರಿ ವೀರಪೀಠಕ್ಕೆ ಸಂಬಂಧಿಸಿದ ಶಾಖಾ ಮಠಗಳ ಪೈಕಿ ನಾಲವಾರದಲ್ಲಿರೋ ಶ್ರೀ ಕೋರಿಸಿದ್ದನ ಮಠವೂ ಕೂಡ ಒಂದು. ಇಂತಹ ಭಕ್ತಿಯ ತಾಣವಾದ ಶ್ರೀಮಠ ಇದೀಗ ಪವಾಡಗಳನ್ನ ಸೃಷ್ಟಿಸುತ್ತಿರೋ ತಾಣವಾಗಿದೆ. ನಾಲವಾರದಲ್ಲಿರೋ ಶ್ರೀ ಸಿದ್ದೇಶ್ವರನ ಮಠಕ್ಕೆ ಕೋರಿಸಿದ್ದನ ಮಠ ಎಂಬ ಹೆಸರು ಬರಲು ಒಂದು ಕಾರಣವಿದೆ. ಅದಕ್ಕೂ ಮುನ್ನ ಸ್ವಲ್ಪ ಹಿಂದಿನ ಕಥೆ ನೋಡೋಣ. ಗುರು ಕೋರಿಸಿದ್ದೇಶ್ವರರಿಗೆ ಕೋರಿಸಿದ್ದೇಶ್ವರ ಎಂದು ನಾಮಕರಣ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದಾಗ, ಸದ್ಗುರು ಕೋರಿಸಿದ್ದೇಶ್ವರರಿಗೆ ಗುರು ಮಲ್ಲಾರಾಧ್ಯರು ಆಜ್ಞೆ ಮಾಡಿರ್ತಾರೆ, ನೀನು ನಾಲ್ವಾರದ ಮಠದ ಪೀಠವನ್ನು ಅಲಂಕರಿಸಬೇಕು, ಇಂಥ ಸಮಯಕ್ಕೆ ನೀನು ನಾಲ್ವಾರವನ್ನು ತಲುಪಬೇಕು ಎಂದು ತಾವು ಕಂಬಳಿಯನ್ನು ಹೊದ್ದಂಥ ಕಂಬಳಿಯನ್ನು ಹೊದಿಸಿ ಅವರನ್ನು ನಾಲ್ವಾರಕ್ಕೆ ಕಳಿಸ್ಕೊಡ್ತಾರೆ.
ಬರುವಂತಹ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಸುರಿದು ಭೀಮಾ ನದಿ ಇಕ್ಕೆಲಗಳಲ್ಲಿ ಎರಡೂ ದಡಗಳು ತುಂಬಿ ಹರಿತಕ್ಕಂಥ ಒಂದು ಪ್ರಸಂಗ. ಆದರೆ ಗುರುವಿನ ಆಜ್ಞೆಯಾಗಿರ್ತದೆ, ಇಂಥ ಸಮಯಕ್ಕೆ ನೀನು ನಾಲ್ವಾರವನ್ನು ತಲುಪಬೇಕು, ನಾಲ್ವಾರದ ಮಠದ ಪೀಠಾಧಿಪತಿಯಾಗಬೇಕು ಅಂತ ಗುರುವಿನ ಅಪ್ಪಣೆ ಆಗಿರ್ತದೆ, ಅಪ್ಪಣೆ ಮೀರುವ ಹಾಗೆ ಇಲ್ಲ. ಜೇವರ್ಗಿ ತಾಲೂಕಿನಿಂದ 30 ಕಿಲೋಮೀಟರ್ ಸಂಚರಿಸಿದರೆ ಕಾಖಂಡಕಿ ಎಂಬ ಪುಟ್ಟ ಗ್ರಾಮ ಸಿಗುತ್ತೆ. ಬೆರಳೆಣಿಕೆಯಷ್ಟು ಮನೆಗಳಿರುವ ಕಾಖಂಡಕಿ ಸುತ್ತಲಿನ ಕಾನನದಲ್ಲಿದೆ ಒಂದು ಬೃಹತ್ ಮರ. ಆ ಮರದಡಿಯಲ್ಲಿ ನೆಲೆಸಿದ್ದ ಓರ್ವ ಮಹಾತಪಸ್ವಿ. ಆ ತಪಸ್ವಿಯ ಹೆಸರೇ ಮಲ್ಲಾರಾಧ್ಯ. ಬರೀ ಮಲ್ಲಾರಾಧ್ಯ ಅಲ್ಲ, ಗುರು ಮಲ್ಲಾರಾಧ್ಯರೆಂದೇ ಪ್ರಸಿದ್ಧಿ. ನೂರಾರು ಶಿಷ್ಯ ಬಳಗವನ್ನು ಹೊಂದಿದ್ದ ಮಲ್ಲಾರಾಧ್ಯರು ನಿತ್ಯವೂ ಎಲ್ಲ ಶಿಷ್ಯಂದಿರಿಗೆ ಧರ್ಮದ ಬೋಧನೆ ಮಾಡುತ್ತಾ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಸು ಕಾಯಕ ಮಾಡ್ತಿದ್ರು. ಗುರು ಶಕ್ತಿಗೆ, ಗುರುಪೀಠಕ್ಕೆ ಈ ಕ್ಷೇತ್ರ ಬಹಳ ಮಹತ್ವವನ್ನು ಕೊಟ್ಟಿರುವಂಥ ಕ್ಷೇತ್ರವಾಗಿದೆ. ಸದ್ಗುರು ಕೋರಿಸಿದ್ದೇಶ್ವರರು ಹಿಂದೆ ಕಾಕಂಡಿಕೆಯಲ್ಲಿ ಒಟುಗಳಾಗಿರುವಂಥ ಸಂದರ್ಭದಲ್ಲಿ ಅವರ ಗುರುಗಳು ಗುರು ಮಲ್ಲಾರಾಧ್ಯರು ಒಂದು ಪರೀಕ್ಷೆಯನ್ನು ಒಡ್ಡುತ್ತಾರೆ. ಅವರ 300 ಜನ ಶಿಷ್ಯರಲ್ಲಿ ಅವರ ಮಠದ ಪೀಠವನ್ನು ಯಾರು ಏರುತ್ತೀರಿ ಎಂದು ಕೇಳಿದಾಗ ಎಲ್ಲರೂ ನಾನು ಅಂತ ಮುಂದೆ ಬರ್ತಾರೆ. ಆವಾಗ ಮಲ್ಲಾರಾಧ್ಯರು, ಸದ್ಗುರು ಮಲ್ಲಾರಾಧ್ಯರು ಪೀಠದ ಮೇಲೆ ಜೋಳದ ಕಾಳುಗಳನ್ನು ಚೆಲ್ಲುತ್ತಾರೆ. ಜೋಳದ ಕಾಳುಗಳನ್ನು ಚೆಲ್ಲಿದಾಗ ಆ ಜೋಳದ ಕಾಳುಗಳು ಹರಡುಗಳಾಗಿ ಪಟಪಟನೆ ಸಿಡಿದು ಬಿಡುತ್ತವೆ. ಎಲ್ಲರೂ ನಾನು ಎಂದು ಪೀಠವನ್ನೇರಲು ಮುಂದೆ ಬಂದವರು ಎಲ್ಲರೂ ಆ ಬೆಂಕಿಯಂಥ ಪೀಠದ ಮೇಲೆ ಕುಳಿತುಕೊಳ್ಳಲು ಹಿಂದೆ ಸರಿಯುತ್ತಾರೆ. ಆಗ ಮಲ್ಲಾರಾಧ್ಯರು ಎಲ್ಲರನ್ನು ಕುರಿತು ಮತ್ತೊಮ್ಮೆ ಕೇಳುತ್ತಾರೆ, ಯಾರು ನನ್ನ ಪೀಠವನ್ನು ಅಲಂಕರಿಸುವಂಥ ಯೋಗ್ಯತೆ ಉಳ್ಳವರು ಯಾರು ಮುಂದೆ ಬನ್ನಿ ಎಂದಾಗ ಒಟುಗಳಾಗಿದ್ದಂಥ ಕೋರಿಸಿದ್ದೇಶ್ವರರು ಮುಂದೆ ಬಂದು ತಾವು ಆಶೀರ್ವಾದ ಮಾಡಿದರೆ ನಾನು ಆ ಪೀಠವನ್ನು ಏರಬಲ್ಲೆ ಎನ್ನುವಂಥ ಮಾತನ್ನು ನುಡಿಯುತ್ತಾರೆ. ಆಗ ಸದ್ಗುರು ಮಲ್ಲಾರಾಧ್ಯರು ಬಾಲಕನಾಗಿರ್ತಕ್ಕಂಥ ಕೋರಿಸಿದ್ದೇಶ್ವರರಿಗೆ ಪೂರ್ಣವಾಗಿ ಕೃಪಾಶೀರ್ವಾದ ಮಾಡಿದ ಕಾರಣಕ್ಕಾಗಿ ಜೋಳದ ಕಾಳುಗಳನ್ನು ಸಿಡಿದಂಥ ಬೆಂಕಿಯಂಥ ಆ ಜ್ವಾಲಾಪೀಠದ ಮೇಲೆ ಸದ್ಗುರು ಕೋರಿಸಿದ್ದೇಶ್ವರರು ಏರಿ ಕುಳಿತು ಗುರುವಿನ ಗುರು ಎನ್ನುವಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ಕೋರಿಸಿದ್ದೇಶ್ವರ ಮಠದ ಗುರು ಪರಂಪರೆಯ ಒಂದು ಇತಿಹಾಸ ಎಂದು. ಅವರ ಎಲ್ಲಾ ಶಿಷ್ಯಂದಿರ ನಡುವೆಯೇ ಇದ್ದವನು ಸಿದ್ದೇಶ್ವರ ಎಂಬ ಪರಮಶಿಷ್ಯ. ಅಂದ ಹಾಗೆ ಈಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಮ್ಮಾಪುರದಲ್ಲಿ ಜನಿಸಿದ್ದ ಅಂದಿನ ಸಿದ್ದೇಶ್ವರನೇ ಇಂದಿನ ಕೋರಿಸಿದ್ದೇಶ್ವರ. ಎಲ್ಲರಂತೆ ಗುರುವಿಗೆ ಪ್ರೀತಿಪಾತ್ರರಾಗಿದ್ದ ಸಿದ್ದೇಶ್ವರ ಸದಾ ಆಧ್ಯಾತ್ಮದ ಚಿಂತನೆಯಿಂದಾಗಿ ಗುರು ಮಲ್ಲಾರಾಧ್ಯರಿಗೆ ಅತ್ಯಂತ ಸನಿಹವಾಗಿದ್ದ. ಹೀಗೆ ದಿನಗಳು ಕಳೆದಂತೆ ಕಾಖಂಡಕಿಯ ಗುರು ಮಲ್ಲಾರಾಧ್ಯರು ಎಲ್ಲಾ ಶಿಷ್ಯರ ಎದುರೇ ಒಂದು ಪವಾಡ ಮಾಡಿದ್ರು. ಆ ಪವಾಡವೇನೆಂದರೆ ತಾವು ಕುಳಿತುಕೊಳ್ಳುವ ತಮ್ಮ ಪೀಠದ ಮೇಲೆ ಒಂದಷ್ಟು ಜೋಳದ ಕಾಳುಗಳನ್ನು ಹಾಕಿದ್ರು. ಕೂಡಲೇ ಆ ಜೋಳದ ಕಾಳುಗಳೆಲ್ಲ ಹರಳುಗಳಾಗಿ ಬದಲಾದವು. ಹೀಗೆ ದಿನ ಸಾಗಿದ ಮೇಲೆ ಗುರು ಮಲ್ಲಾರಾಧ್ಯರು ತಮ್ಮ ಪೀಠವನ್ನ ಅಲಂಕರಿಸಲು ಯಾರಾದರೂ ಮುಂದೆ ಬನ್ನಿ ಅಂತ ಕರೆದ್ರು. ಆಗ ಮುಂದೆ ಬಂದಿದ್ದೇ ಈ ಸಿದ್ದೇಶ್ವರರು. ಅಲ್ಲಿಂದ ಗುರು ಮಲ್ಲಾರಾಧ್ಯರ ಆಶೀರ್ವಾದ ಮತ್ತು ಅಪ್ಪಣೆ ಪಡೆದು ನಾಲವಾರ ಮಠದತ್ತ ಪಯಣ ಬೆಳೆಸಲು ಮುಂದಾದ್ರು. ಆಗ ಎದುರಾಗಿದ್ದೇ ಭೀಮಾ ನದಿ. ಆವಾಗ ಮಲ್ಲಾರಾಧ್ಯರು, ಸದ್ಗುರು ಮಲ್ಲಾರಾಧ್ಯರು ಪೀಠದ ಮೇಲೆ ಜೋಳದ ಕಾಳುಗಳನ್ನು ಚೆಲ್ಲುತ್ತಾರೆ. ಜೋಳದ ಕಾಳುಗಳನ್ನು ಚೆಲ್ಲಿದಾಗ ಆ ಜೋಳದ ಕಾಳುಗಳು ಹರಡುಗಳಾಗಿ ಪಟಪಟನೆ ಸಿಡಿದು ಬಿಡುತ್ತವೆ.
ಎಲ್ಲರೂ ನಾನು ನಾನು ಎಂದು ಪೀಠವನ್ನೇರಲು ಮುಂದೆ ಬಂದವರು ಎಲ್ಲರೂ ಆ ಬೆಂಕಿಯಂತ ಪೀಠದ ಮೇಲೆ ಕುಳಿತುಕೊಳ್ಳಲು ಹಿಂದೆ ಸರಿಯುತ್ತಾರೆ. ಆಗ ಮಲ್ಲಾರಾಧ್ಯರು ಎಲ್ಲರನ್ನ ಕುರಿತು ಮತ್ತೊಮ್ಮೆ ಕೇಳುತ್ತಾರೆ, ಯಾರು ನನ್ನ ಪೀಠವನ್ನ ಅಲಂಕರಿಸುವಂತ ಯೋಗ್ಯತೆ ಉಳ್ಳವರು ಯಾರು ಮುಂದೆ ಬನ್ನಿ ಎಂದಾಗ ಒಟುಗಳಾಗಿದ್ದಂತ ಕೂರಸಿದ್ದೇಶ್ವರರು ಮುಂದೆ ಬಂದು ತಾವು ಆಶೀರ್ವಾದ ಮಾಡಿದರೆ ನಾನು ಆ ಪೀಠವನ್ನು ಏರಬಲ್ಲೆ ಎನ್ನುವಂತ ಮಾತನ್ನು ನುಡಿಯುತ್ತಾರೆ. ಆಗ ಸದ್ಗುರು ಮಲ್ಲಾರಾಧ್ಯರು ಬಾಲಕನಾಗಿರ್ತಕ್ಕಂಥ ಕೂರಸಿದ್ದೇಶ್ವರರಿಗೆ ಪೂರ್ಣವಾಗಿ ಕೃಪಾಶೀರ್ವಾದ ಮಾಡಿದ ಕಾರಣಕ್ಕಾಗಿ ಜೋಳದ ಕಾಳುಗಳನ್ನು ಸಿಡಿದಂಥ ಬೆಂಕಿಯಂಥ ಆ ಜ್ವಾಲಾಪೀಠದ ಮೇಲೆ ಸದ್ಗುರು ಕೂರಸಿದ್ದೇಶ್ವರರು ಏರಿ ಕುಳಿತು ಗುರುವಿನ ಗುರು ಎನ್ನುವಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಇದು ಕೂರಸಿದ್ದೇಶ್ವರ ಮಠದ ಗುರು ಪರಂಪರೆಯ ಒಂದು ಇತಿಹಾಸ ಎಂದು ತುಂಬಿದ ಭೀಮಾ ನದಿ ದಾಟಿ ನಾಲವಾರಕ್ಕೆ ಬರಲು ಆಗದಂತ ಸಮಯವದು. ಜೋರಾಗಿ ಬೀಸೋ ಬಿರುಗಾಳಿ ನಡುವೆ ದೋಣಿಯಿಲ್ಲದೆ ದಾಟೋದು ಹೇಗೆ ಎಂಬುದನ್ನ ವಿಚಾರ ಮಾಡುತ್ತಾ ಕುಳಿತರು. ಆ ಕ್ಷಣ ಗುರು ಮಲ್ಲಾರಾಧ್ಯರನ್ನ ನೆನೆದು ಗುರುಗಳು ಗೌರವಿಸಿ ಹೊದಿಸಿದ್ದ ಕೋರಿ ಅಂದ್ರೆ ಕಂಬಳಿಯನ್ನೇ ನದಿಯಲ್ಲಿ ಹಾಸಿ ಅದರ ಮೇಲೆ ಕುಳಿತು ನದಿ ದಾಟಿ ನಾಲವಾರ ಮಠಕ್ಕೆ ಬಂದರು. ಹೀಗೆ ನೀರ ಮೇಲೆ ಕೋರಿ ಹಾಸಿ ಬಂದ ಸಿದ್ದೇಶ್ವರರು ಅಂದಿನಿಂದ ಇಂದಿನವರೆಗೂ ಕೋರಿ ಸಿದ್ದೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿ ನಾಲವಾರದ ಮಠದಲ್ಲಿ ನೆಲೆಯೂರಿದರು. ಸಿದ್ಧೇಂದ್ರ ಶಿವಾಚಾರ್ಯ ಪುನೀತ ಸಿದ್ಧೇಂದ್ರ ಶಿವಾಚಾರ್ಯ ಪುನೀತ ಸಾಕ್ಷಾತ್ ಕೋರಿ ಸಿದ್ದೇಶ್ವರ ನೀತ ಸಾಕ್ಷಾತ್ ಕೋರಿ ಸಿದ್ದೇಶ್ವರ ನೀತ ಸಿದ್ಧೇಂದ್ರ ಶಿವಾಚಾರ್ಯ ಪುನೀತ ಶಿವಾಚಾರ್ಯ ಪುನೀತ. ಕೋರಿ ಸಿದ್ದೇಶ್ವರರು ನಾಲವಾರಕ್ಕೆ ಬಂದಾಗ ನಾಲವಾರ ಮಠ ಶ್ರೀ ಮುರುಘೇಂದ್ರ ಸ್ವಾಮಿಗಳ ನಂತರ ಅನಾಥವಾಗಿತ್ತು. ಆಗ ಆ ಮಠವನ್ನ ಮುನ್ನಡೆಸೋ ಹೊಣೆ ಹೊತ್ತ ಕೋರಿ ಸಿದ್ದೇಶ್ವರರ ಬಳಿ ಭಕ್ತರ ದಂಡೆ ಹರಿದು ಬರೋಕೆ ಶುರುವಾಯಿತು. ಆದರೆ ಭಕ್ತರಿಗೆ ನಾಲವಾರ ಮಠಕ್ಕೆ ಬರಲು ಅಂಜಿಕೆಯು ಶುರುವಾಯಿತು. ಕಾರಣ ಮಠದಲ್ಲಿ ಕಾಡುತ್ತಿದ್ದ ಬ್ರಹ್ಮ ಪಿಚಾಚಿಗಳ ಭಯ. ಬಳಿಕ ಆ ಪಿಚಾಚಿಯನ್ನ ಹೊರಹಾಕಿದ್ದೆ ಶ್ರೀ ಕೋರಿ ಸಿದ್ದೇಶ್ವರರು. ನಾವು 25 ವರ್ಷ ಐತ್ರಿ ಇಲ್ಲಿ ಬಂದ ಅಪ್ಪರ ಬಳಿ ನಾವು ಚಲೋ ಆಗೀವ್ರಿ. ನಮಗೂ ಅಪ್ಪರ ಇದಾಗ್ಯಾರಿ, ಇಲ್ಲೇ ನಾವು ಗುರುಕರಣ ಆಗೀವ್ರಿ. ಆದ್ಮೇಲೆ ನಮಗೆ ಒಳ್ಳೇದಾಗ್ಯದ. ನಾವು ಅವ್ರಲಿಂದ ಒಂದು ರೊಟ್ಟಿ ಕೊಟ್ಟನ್ ದೇವ್ರ ಹತ್ತ, ನಮ್ಗೇನು ತೊಟ್ಟಿಲ್ರಿ, ನಮ್ಗೆಲ್ಲ ಸಡಗರು ತಂಪತ್ತು. ಅಲ್ಲಿಂದ ನಾವು ಇಲ್ಲಿ ಮಠಕ್ಕೆ ದುಡ್ಲ್ಯಾಕತ್ತೀವ್ರಿ. ಮನೀದ ಸೌಸಾರ್ದಿತ್ರಿ ನಮಗೆ. ಇಲ್ಲಿ ಬಂದ್ಮೇಲೆ ನಾವು ಅನ್ನ ಕಂಡಿ, ನಮಗೆ ಭಾಳ ತಿಪ್ಪಲಿತ್ರಿ, ರೊಟ್ಟಿಗೆ ವರ್ಜಿತಾಗಿದ್ದೀವಿ. ನಾವು ಇಲ್ಲಿ ಬಂದ್ಮೇಲೆ ನಮ್ಗೆಲ್ಲ ಸಂಪಾದನೆ ಆಗಿತ್ತು. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಶ್ರೀ ಕೋರಿ ಸಿದ್ದೇಶನ ಗರ್ಭಗುಡಿಯ ಮುಂದಿರುವ ಒಂದು ಕಲ್ಲು ಕಂಬ. ಕೋರಿಸಿದ್ದನ ಗದ್ದಿಗೆಯ ಮುಂದಿರುವ ಈ ಕಲ್ಲು ಕಂಬ ಮುಂಚೆ ಪಿಚಾಚಿಯಾಗಿ ಎಲ್ಲರನ್ನ ಹೆದರಿಸುತ್ತಾ ಮಠದಲ್ಲಿ ಓಡಾಡುತ್ತಿತ್ತು. ಅದನ್ನರಿತ ಕೋರಿ ಸಿದ್ದೇಶ್ವರರು ತಮ್ಮ ಶಕ್ತಿಯ ಬಲದಿಂದ ಆ ಪಿಚಾಚಿಯನ್ನ ಕಲ್ಲು ಕಂಬವನ್ನಾಗಿ ಪರಿವರ್ತಿಸಿ ನಂತರ ತಮ್ಮ ದೈವಿ ಬಲದಿಂದ ಅದಕ್ಕೊಂದು ದೇವತಾ ಶಕ್ತಿ ತುಂಬಿದ್ರು. ಹೀಗಾಗಿ ಅಂದಿನಿಂದ ಅದೊಂದು ಶಕ್ತಿ ಕಂಬವಾಗಿ ಬಂದ ಭಕ್ತರ ಪಾಲಿಗೆ ಇಷ್ಟಾರ್ಥವನ್ನ ನೆರವೇರಿಸೋಕೆ ಸಾಕ್ಷಿಯಾಯಿತು. ಎಂಥ ಸಿದ್ಧಿ ಪುರುಷ ನಪ್ಪ ಕೋರಿ ಸಿದ್ದೇಶ, ನಾಲ್ವಾರದ ನಂದ ದೀಪ ಕೋರಿ ಸಿದ್ದೇಶ, ಎಂಥ ಸಿದ್ಧಿ ಪುರುಷ ನಪ್ಪ ಕೋರಿ ಸಿದ್ದೇಶ. ಈ ಕಾರಣದಿಂದಾಗಿಯೇ ಕೋರಿಸಿದ್ದನ ಗದ್ದಿಗೆಗೆ ಬಂದು ನಮಸ್ಕರಿಸುವ ಭಕ್ತರು ಮೊದಲು ಈ ಕಂಬಕ್ಕೆ ನಮಸ್ಕರಿಸಿ ತಮ್ಮ ಮನಸ್ಸಿನಲ್ಲಿರೋದನ್ನ ಬೀಡಿಕೊಂಡು ಹೋಗ್ತಾರೆ. ಇದು ಇವತ್ತಿನವರೆಗೂ ಮಠದಲ್ಲಿ ನಡೆದುಕೊಂಡು ಬಂದಿರೋ ಪದ್ಧತಿ. ಹೀಗೆ ಕಾಖಂಡಕಿಯಿಂದ ಬಂದ ಕೋರಿ ಸಿದ್ದೇಶ್ವರರು ನಾಲವಾರದ ಮಠದಲ್ಲಿ ನೆಲೆ ನಿಂತು ಪವಾಡ ಸೃಷ್ಟಿಸಿದ ಮೇಲಂತೂ ಮಠದ ಚಿತ್ರಣವೇ ಬದಲಾಯಿತು. ಅದೇ ಕಾಲಕ್ಕೆ ಮಠದಲ್ಲಿದ್ದ ಮಹಾತಾಯಿ ನೀಲಮ್ಮನವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಆಗ ನೀಲಮ್ಮಳಿಗೆ ಹೇಳಿಕೆ ಕೊಟ್ಟ ಕೋರಿ ಸಿದ್ದೇಶ್ವರರು, ತಾಯಿ ನಿನಗೆ ಮಗುವೊಂದು ಜನಿಸುತ್ತೆ, ಆ ಮಗು ಮುಂದೆ ಮಠವನ್ನ ಮುನ್ನಡೆಸುತ್ತೆ,
ಹೀಗಾಗಿ ನೀನು ಆ ಮಗುವಿಗೆ ತೋಟಪ್ಪಯ್ಯ ಎಂಬ ಹೆಸರನ್ನ ಇಡುವಂತೆ ಹೇಳಿ ನಂತರ ಲಿಂಗೈಕ್ಯರಾಗ್ತಾರೆ. ನಾಲ್ವಾರ ದೂರಿನ ಕೋರಿ ಸಿದ್ದೇಶನ ಬರಲೀಲಗಾರ ಶ್ರೀ ತೋಟೇಂದ್ರ, ನಾಲ್ವಾರ ದೂರಿನ ಕೋರಿ ಸಿದ್ದೇಶನ ಬರಲೀಲಗಾರ ಶ್ರೀ ತೋಟೇಂದ್ರ. ಅಂದಿದ್ದ ಸಿದ್ಧನ ನೋಡಿಲ್ಲ ಈ ಜನ, ಅಂದಿದ್ದ ಸಿದ್ಧನ ಕೋರಿ ಸಿದ್ದೇಶ್ವರರು ಹೇಳಿದ ಮಾತಿನಂತೆ ನೀಲಮ್ಮಳಿಗೆ ಮಗು ಜನಿಸುತ್ತೆ. ಆ ಮಗುವಿಗೆ ತೋಟಪ್ಪಯ್ಯ ಅರ್ಥಾತ್ ತೋಟೇಂದ್ರ ಎಂದು ನಾಮಕರಣವಾಗುತ್ತೆ. ಆ ಮಗುವಿ ತೋಟೇಂದ್ರ ಸ್ವಾಮೀಜಿ. ಇಂದು ನಾಲವಾರದ ಮಠವನ್ನ ಮುನ್ನಡೆಸುತ್ತಾ ನಾಡಿಗೆ ಮತ್ತು ಭಕ್ತವೃಂದಕ್ಕೆ ಬೆಳಕನ್ನ ನೀಡುತ್ತಿರೋ ಇವತ್ತಿನ ಪರಮ ಪೂಜ್ಯ ಷಟಸ್ಥಲ ಬ್ರಾಹ್ಮಿ ತೋಟೇಂದ್ರ ಶಿವಾಚಾರ್ಯ ಸ್ವಾಮೀಜಿ. ಬಾಲ್ಯದಿಂದಲೇ ಮಠದ ಬಗ್ಗೆ ಮತ್ತು ಆಧ್ಯಾತ್ಮದ ಬಗ್ಗೆ ಒಲವು ತೋರಿರೋ ತೋಟೇಂದ್ರ ಶಿವಾಚಾರ್ಯರು ನಾಲವಾರ ಮಠ ಮತ್ತು ಕಾಖಂಡಕ್ಕಿ ಮಠ ಇವೆರಡೂ ಮಠವನ್ನ ಮುನ್ನಡೆಸುತ್ತಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಸಹಸ್ರಾರು ಭಕ್ತರೊಂದಿಗೆ ಅಂದ್ರೆ ಬಾದಾಮಿ ಅಮಾವಾಸ್ಯೆಯಂದು ನಾಲವಾರದಿಂದ ಕಾಖಂಡಕ್ಕಿಗೆ ಭಕ್ತಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾರೆ.